ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಯಾಗಿ ಮಾತಾಡ್ತಿದ್ದೇನೆ. ಪರಂಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಕೊಡುಗೆ ಏನಂತಂದಿರಪ್ಪ ಅಂದ್ರೆ ಒಂದು ದೊಡ್ಡ ಸಂವಿಧಾನ ಕೊಟ್ಟಿದ್ದಾರೆ. ಈ ಭಾರತ ದೇಶದಲ್ಲಿ ನಾಲ್ಕು ನೂರು ವರ್ಷಗಳ ಅಸ್ಪೃಶ್ಯತೆ ನಿವಾರಣೆಗಾಗಿ ಒಂದು ಎಲ್ಲ ಜಾತಿಯ ಸಮಾನತೆಗಾಗಿ ಒಂದು ಸಂವಿಧಾನ ರಚಿಸಿಕೊಟ್ಟಿದ್ದಂಥ ಯಾರಾದಿರೋದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಿದ ದಿವಸ ಸುಮಾರು ಪ್ರಪಂಚದ 193 ರಾಷ್ಟ್ರಗಳನ್ನು ಧ್ವಜ ಅರ್ಧಕ್ಕೆ ಹಾರಿಸಿ ನಮನ ಸಲ್ಲಿಸಿದ್ದಾರೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶಕ್ಕೆ ಸೂರ್ಯಚಂದ್ರ ಇದ್ದ ಹಾಗೆ. ಅದಕ್ಕೆ ಭಾರತ ದೇಶಕ್ಕೆ ಇಡೀ ಪ್ರಪಂಚದ ದೇಶ ಎಲ್ಲ ದೇಶಗಳ ಸಂವಿಧಾನ ಅಧ್ಯಯನ ಮಾಡಿದರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿನ ಸಂವಿಧಾನ ದೊಡ್ಡ ಸಂವಿಧಾನವಾಗಿದೆ. ಆ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಯಾವ ಸಂವಿಧಾನವಿಲ್ಲ, ಈ ಸಂವಿಧಾನ ಭಾಳ ಉತ್ತಮವಾಗಿದೆ. ಒಂದು ಬಡ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಒಂದು ಬಿಗ್ಗರಿ ಅಥವಾ ಒಂದು ಭಿಕ್ಷುಕ ಹಾಕುವುದು ಒಂದು ಓಟು, ಈ ದೇಶದ ಪ್ರಧಾನಮಂತ್ರಿ ಹಾಕೋದಕ್ಕೆ ಒಂದೇ ಓಟು. ಅದು ಮತದಾನ ಹಕ್ಕು ಪಟ್ಟಿದವರು ಯಾರಾದರೂ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶಕ್ಕಾಗಿ ಹೆಣ್ಣು ಮಕ್ಕಳಿಗಾಗಿ ತನ್ನ ಜೀವನನ ಮುಡುಪಾಗಿಕ್ಕಿ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆ ತಂದುಕೊಟ್ಟರು ಯಾರಾದರೂ ಈ ಭಾರತ ದೇಶದಲ್ಲಿ ಛತ್ತೀಸ್ಕೊಟ್ಟರು ಯಾರು ಕೊಟ್ಟಿಲ್ಲ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಲಿಂದ ಇವತ್ತಿನ ದಿವಸ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಾಗಿದ್ದಾರೆ, ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಆಗಿದ್ದಾರೆ, ಶ್ರೀಮತಿ ಅಕ್ಕ ಮಾಯಾವತಿ ಕೂಡ ಈ ದೇಶದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆಲ್ಲರೂ ಕಾರಣ ಒಂದು ಸ್ತ್ರೀಯರು ಸಮಾನತೆ ಬರಲ್ಲ ಕಾರಣ ಯಾರಾದಿರೋದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಮ್ಮನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಅದೇ ರೀತಿ ಈ ದೇಶದಲ್ಲಿ ಭಾರತ ದೇಶದಲ್ಲಿ ಪ್ರತಿಯೊಂದು ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಗಾರ ಮೂರ್ತಿ ಕೂಡಿಸ್ಬೇಕಂತೇಳಿ ನಾವಿಲ್ಲ ನೆಲ್ಸನ್ ಮಂಡಳ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಹೇಳ್ತಾರೆ, ಬರಾಕ್ ಒಬಾಮಾ ಅವರು ಹೇಳ್ತಿದ್ದಾರೆ, ಕೆನಡಾ ದೇಶದ ಅಧ್ಯಕ್ಷರು ಹೇಳ್ತಿದ್ದಾರೆ. ಮೊನ್ನೆ ಸಂವಿಧಾನ ದಿನ ಆಚರಣೆಯಲ್ಲಿ ಸ್ವೀಡನ್ ದೇಶದಲ್ಲಿ ಅಂಬೇಡ್ಕರ್ ಅವರು ಮೂರ್ತಿ ಅನಾವರಣ ಮಾಡಿದರು ಸ್ವೀಡನ್ ದೇಶದಲ್ಲಿ. ಅದಕ್ಕೆ ಈ ದೇಶದ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಪ್ರಪಂಚದಲ್ಲಿ ಅವರೊಟ್ಟು ವಿದ್ಯಾವಂತರು ಯಾರೂ ಆಗಿದ್ದಿಲ್ಲ. ಈ ದೇಶದಲ್ಲಿ ಅತಿ ಎಲ್ಲ ಭಾಷೆಗಳನ್ನು ಓದೋ ಬರೆಯೋದು ಯಾರಾದರೂ ಪ್ರಪಂಚದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಹೇಳಿ ಎಲ್ಲ ಪ್ರತಿಯೊಬ್ಬ ಹಿಂದುಳಿದ ವರ್ಗಗಳ ದೇಶ ಹಿಂದುಳಿದ ವರ್ಗಗಳಿಗೆ ಏಳಿಗೆ ಮಾಡಿದಂಥ ಯಾರಾದರೂ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ನನ್ನ ಮಾತುಗಳಿಗೆ ಅಲ್ಪರುತ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.